ರಾಟರಿ ಕ್ಲಬ್ದ ರಾಟರಿ ಚಾರಿಟಬಲ್ ಟ್ರಸ್ಟ್ ನಡಪವನ ಕೆದುಕ್ಲಿನ ಕೂಡ ಸಜ್ಜಿ ಮಲ್ಪುನ ಯೋಜನೆ ರೊಟೊಲೇಕ್ಸ್ದ ಅಡಿಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಾಯದೊಟ್ಟುಗೂ ಅಲಂಗಾರ್ ಉಳಿತ ಕೆದುನು ಪೊಯ್ಯೆ ದೇತದ ಸಜ್ಜಿ ಮಲ್ಪಾದಿರ ಅಂಗಾರೆ ಗಂಗಾ ಪೂಜದ ಒಟ್ಟುಗೂ ಲೋಕಾರ್ಪಣೆ ಮಲ್ತಿರ ಬಿದ್ರ ಅಲಂಕಾರದ ಉಳಿತ ಕೆದುನು ಪೊಯ್ಯದೆತ್ತದ ಸಜ್ಜಿ ಮಲ್ಪಾದಿರ ರಾಟರಿ ಕ್ಲಬ್ ರಾಟರಿ ಚಾರಿಟಬಲ್ ಟ್ರಸ್ಟ್ದ ಕೆದುಕ್ಲಿನ ಉಡ ಸಜ್ಜಿ ಮಲ್ಪನ ಯೋಜನೆ ರೊಟೊಲೇಕ್ಸ್ ಹಡಿಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಸಾಯದೊಟ್ಟುಗೂ ಸಜ್ಜಿ ಮಲ್ತಿನ ಯೋಜನೆದ ಲೋಕಾರ್ಪಣೆ ಗಂಗಾ ಪೂಜೆ ಅಂಗಾರೆ ಅಟ್ಟಣೆಯಾದಿತ್ತಿನ ರಾಟರಿ ಚಾರಿಟಬಲ್ ಟ್ರಸ್ಟ್ದ ಗುರುಕಾರ್ಯರು ಡಾಕ್ಟರ್ ಮುರಳೀಕೃಷ್ಣ ಬೊಕ್ಕ ಡಾಕ್ಟರ್ ರಶ್ಮಿತಾ ಮುರಳೀಕೃಷ್ಣ ಗಂಗಾ ಪೂಜೆ ಮಲ್ತಿರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾದೇಶಿಕ ನಿರ್ದೇಶಕರು ಮಹಾವೀರ ಅಜರಿ ರಾಟರಿ ಕ್ಲಬ್ ಗುರ್ಕಾರ್ಯರ ಡಾಕ್ಟರ್ ರಮೇಶ್ ಇನ್ನರ್ ವೀಲ್ ಕ್ಲಬ್ ಗುರ್ಕಾರ್ದಿ ಚಂದ್ರಿಕಾ ಮಲ್ಯ ಇಂಚ ಬಿನ್ನರ್ನ ಸೇರಿಗೆಡ ಕೆದು ಲೋಕಾರ್ಪಣೆ ಮಲ್ತಿರ ಕೆದು ಸಜ್ಜಿಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಲೆಕ್ಕಡು 2 ಲಕ್ಷ ರೂಪಾಯಿದ ಚೆಕ್ ಅನ್ನು ಪುರಸಭಾ ಸದಸ್ಯರು ಪಿ ಕೆ ಥೋಮಸ್ ಕೆದು ಸಜ್ಜಿದ ಬಗ್ಗೆ ಮಾಹಿತಿ ಕೊರ್ದು ಕೆದುತ ಒಂಜಿ ಪುಡೇನು ಪುರಸಭೆ 1 ಲಕ್ಷ ರೂಪಾಯಿ ಖರ್ಚಿಡು ಸಜ್ಜಿ ಮಲ್ತದಂಡ ಕುಡೊಂಜಿ ಭಾಗ ಪೊಯ್ಯ ದಿಂಜಿದು ಮುಚ್ಚಿದ ಪೋದಿತ್ತಂಡ ಆಜನೂದು ಲೋಡು ಮಣ್ಣು ತೆತ್ತದು 25 ಅಡಿ ಗುಂಡಿ ಮಲ್ತಿ ನೀಡಿದವ್ರ ಅರೆಗಾಲುಳ್ಳ ಎಡ್ಡೆ ನೀರು ಉಂತುಣು ಪಂಡೆರ ಪುರಸಭೆ ವಾರ್ಡ್ ಸದಸ್ಯರ ಹನೀಫ್ ಅಲಂಗಾರ್ ಇಂಜಿನಿಯರ್ ದಿನೇಶ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಕೃಷ್ಣಾಟಿ ಇನ್ನರ್ ವೀಲ್ ಕ್ಲಬ್ ಸದಸ್ಯರು ಪಾಲ್ದೆತ್ತಂಡೆರ ರೋಟರಿ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ರೋಟರಿ ಚಾರಿಟೇಬಲ್ ಟ್ರಸ್ಟ್ ಮೂಡುಬಿದಿರೆ ರೋಟರಿ ಕ್ಲಬ್ಬಿನ ಅಂಗಸಂಸ್ಥೆ ರೋಟರಿ ಚಾರಿಟೇಬಲ್ ಟ್ರಸ್ಟ್ನ ಮುಖಾಂತರ ನಮ್ಮ ರೋಟಾ ಲೇಕ್ಸ್ ಕಾರ್ಯಕ್ರಮ ಇದು ನಾವು ಮೂಡುಬಿದಿರೆಯ ನಾವು ಕಣ್ಣು ನೋಡಿ ಇರುವಂಥ ಅಥವಾ ಪುರಾತನ ಕಾಲದಿಂದ ಕೇಳಿ ಬಂದಂತಹ 18 ಕೆರೆಗಳನ್ನು ಏನು ಮಾತು ಉಂಟು ಮೂಡುಬಿದಿರೆಗೆ ಆ ಕೆರೆಗಳನ್ನು ಎಲ್ಲವನ್ನೂ ಪುನರುತ್ಥಾನ ಮಾಡಬೇಕು ಅಂತ ಹೇಳುವ ಒಂದು ಬಹಳ ದೊಡ್ಡ ಆಸೆ ಇರುವಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಇದು ಕಳೆದ ವರ್ಷ ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ ಇದರಲ್ಲಿ ಇದು 2ನೇ ಕೆರೆ ಕಳೆದ ವರ್ಷ ನಾವು ಮೊಹಲ್ಲ ಕೆರೆ ಮಾಡಿದ್ದೇವೆ ಅದಕ್ಕೆ ನಮಗೆ ಒಂದು 12 ಲಕ್ಷ ಖರ್ಚಾಗಿತ್ತು ಈ ಕೆರೆಗೆ ನಮಗೆ 8 ಲಕ್ಷದವರೆಗೆ ಅಂದಾಜು ಖರ್ಚಾಗಿದೆ ಇದರಲ್ಲಿ ಇದು ಮೂಲ ಉದ್ದೇಶ ಈಗ ಪ್ರಚಲಿತ ಒಂದು ಸಮಸ್ಯೆ ಏನು ನೀರಿನ ಸಮಸ್ಯೆ ನೀರಿನ ಸಮಸ್ಯೆ ಯಾಕೆ ಆಗ್ತಾಯಿದೆ ನಾವು ಭೂಮಿಯಿಂದ ನೀರನ್ನು ತೆಗೀತಾ ಇದ್ದ ವಿನಃ ಭೂಮಿಗೆ ಪುನಃ ನೀರು ಬಿಡ್ತಾ ಇಲ್ಲ ಇದನ್ನು ನಾವು ಸರಿ ಮಾಡಲಿಕ್ಕೋಸ್ಕರ ಭೂಮಿಯ ಏನು ನೀರಿನ ಮಟ್ಟ ಏನುಂಟು ಅದನ್ನು ಮರುಪೂರ್ಣ ಮಾಡಲು ಒಂದು ಉದ್ದೇಶದಿಂದ ಮಾಡ್ತಾ ಇರುವಂಥ ಒಂದು ಕೆಲಸ ಈ ಕೆರೆ ಹೋಲಿತ್ವ ಕಾರ್ಯಕ್ರಮದಲ್ಲಿ ಅಲ್ಲಿಯ ಸಮಾಜ ಜನರು ಅಲ್ಲಿಯ ಗಣ್ಯರು ಅಲ್ಲಿಯ ಬೇರೆ ಬೇರೆ ಸ್ವಯಂ ಸೇವಾ ಸಂಸ್ಥೆಗಳು ಸೇರಿಕೊಂಡು ಈ ಕೆರೆಯನ್ನು ಮಾಡುವಂಥ ಕೆಲಸ ಮಾಡಿಕೊಂಡೆವು ಇದಕ್ಕೆ ಕೆಲವು ಖರ್ಚಿನ ಬಗ್ಗೆ ಸ್ವಲ್ಪ ಪ್ರಸಾದ ರೂಪವಾಗಿ ಧರ್ಮಸ್ಥಳ ಕೂಡ ಅನುದಾನವನ್ನು ಕೊಡಲಿಕ್ಕೆ ನಾವು ಪೂಜ್ಯರು ಮಂಜೂರು ಮಾಡಿದ್ದರು ಈಗಾಗಲೇ ನಾವು 168 ಕೆರೆಯನ್ನು ನಾವು ಮಾಡಿದ್ದೇವೆ 168 ಕೆರೆಗೆ ನಾವು 13,31,53,000 ರೂಪಾಯಿಯನ್ನು ನಾವು ವಿತರಣೆ ಮಾಡಿ ಆಗಿದೆ ಈ ವರ್ಷ 86 ಕೆರೆಯನ್ನು ಈ ಯೋಜನೆಯಲ್ಲಿ ಕ್ರಿಯಾ ಯೋಜನೆಯಲ್ಲಿ ಹಾಕಿಕೊಂಡಿದ್ದೇವೆ ಇದರಲ್ಲಿ ಈಗಾಗಲೇ ನಾವು 3,04,00,000